ಜೈಲು ಸೇರಿರೋ ನಟ ದರ್ಶನ್ಗೆ ಪಶ್ಚಾತ್ತಾಪ ಕಾಡ್ತಾ ಇದ್ದಂತೆ ಕಾಣಿಸ್ತಿದೆ. ಹೀಗಾಗಿಯೇ ಸಿದ್ಧಾರೂಢ ಬಳಿ ಕ್ಷಮೆಯ ಮಾತು ಹೇಳಿದ್ರು. ಯಾವಾಗ ಇದು ಸುದ್ದಿಯಾಯಿತೋ ರೇಣುಕಾಸ್ವಾಮಿ ಹೆತ್ತವರು ಮನದಾಳದ ಮಾತನ್ನ ತೆರೆದಿಟ್ಟಿದ್ದಾರೆ. ಖಂಡಿತ ಅವರಿಗೆ ಪಶ್ಚಾತ್ತಾಪ ಆಗಿದೆ. ಪ್ರತಿ ಕ್ಷಣನೂ ಬೇಕಾದ ಕುಟುಂಬಕ್ಕೆ ಸಹ ಸಾರಿ ಕೇಳ್ತಾರೆ ಅವರು. ನಾವು ಯಾರನ್ನು ಶತ್ರು ನಾವೇನು ಬಯಸಲ್ಲ, ನಾವೆಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ. ತಪ್ಪಾಗಿದ್ರೆ ಸಮಸ್ಪಡವ. ಪಶ್ಚಾತ್ತಾಪಕ್ಕಿಂತ ಮತ್ತೊಂದು ಪ್ರಾಯಶ್ಚಿತ ಇಲ್ಲ ಅಂತಾರೆ. ದರ್ಶನ್ ವಿಷಯದಲ್ಲೂ ಇದೇ ಆಗ್ತಾ ಇರೋದು. ರೇಣುಕಾಸ್ವಾಮಿಯನ್ನ ದರ್ಶನ್ ಕೊಲೆ ಮಾಡಿದ್ರೋ ಇಲ್ವೋ ಅದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗತ್ತೆ. ಆದ್ರೆ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ ಪಶ್ಚಾತ್ತಾಪದ ಬಾಣಲಿಯಲ್ಲಿ ಬೆಂದು ಹೋಗ್ತಾ ಇದ್ದಾರೆ. ತಾವೆಂತ ತಪ್ಪು ಮಾಡಿದ್ದೀನಿ ಅನ್ನೋದ್ರ ಅರಿವು ಈಗ ಆಗ್ತಿದ್ದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಕಂಬಿ ಹಿಂದಿರೋ ಕಾಟೀರ ಕಣ್ಣೀರು ಸುರಿಸ್ತಾ ಇರೋದು. ಮೊನ್ಮೊನ್ನೆ ತಾನೇ ಜೈಲಿಂದ ಹೊರಬಂದ ಸಿದ್ಧಾರೂಢರ ಮುಂದೆಯೂ ಇದನ್ನೇ ಹೇಳ್ಕೊಂಡಿದ್ದು. ಸ್ವಾಮಿ ಕುಟುಂಬಸ್ಥರನ್ನ ಕ್ಷಮೆ ಕೇಳೋದಕ್ಕೂ ರೆಡಿ ಇದ್ದೀನಿ ಅಂತ ಜೈಲಿನಿಂದಲೇ ಹೇಳಿ ಕಳಿಸಿದ್ರು. ಜೈಲಿಂದಲೇ ಬಂದ ಕಾಟೀರನ ಸಂದೇಶಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಸ್ವಾಮಿ ಹೆತ್ತವರು ಮನಬಿಚ್ಚಿ ಮಾತನಾಡಿದ್ದಾರೆ. ದರ್ಶನ್ ಆಡಿದ ಒಂದೊಂದು ಮಾತಿಗೂ ತಮ್ಮ ಮನದ ಮಾತನ್ನ ಹಂಚಿಕೊಂಡಿದ್ದಾರೆ. ನಮಗೆ ಯಾರ ಮೇಲೂ ದ್ವೇಷವಿಲ್ಲ. ನಮ್ಮ ಮನೆಗೆ ದರ್ಶನ್ ಬಂದರೂ ದ್ವೇಷ ಮಾಡಲ್ಲ. ನಮಗೆ ನಮ್ಮ ಮಗನಿಲ್ಲ ಅನ್ನೋ ನೋವಿದೆ, ಆದರೆ ನಮಗೆ ಯಾರ ಮೇಲೂ ದ್ವೇಷವಿಲ್ಲ. ಅಷ್ಟೇ ಅಲ್ಲ, ನಮ್ಮ ಮನೆಗೆ ಯಾರೇ ಬಂದರೂ ಸ್ವಾಗತಿಸ್ತೀವಿ. ದರ್ಶನ್ ಬಂದರೂ ಕೂಡ ಯಾವುದೇ ದ್ವೇಷ ಸಾಧಿಸಲ್ಲ. ಎಲ್ಲರ ಬಗ್ಗೆನೂ ನಮಗೆ ಒಳ್ಳೆ ಭಾವನೆ ಇದೆ. ಕಾನೂನು ಪ್ರಕಾರ ಏನು ನಡೀತಾ ಇದೆಯೋ ಅದೇ ಆಗಲಿ ಅಂತ ಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರ್ ಹೇಳಿದ್ದಾರೆ. ಶತ್ರು ನಾವೇನ್ ಬಯಸಲ್ಲ, ನಾವೆಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ. ನಮ್ಮ ಮನೆ ಯಾರು ಬಂದ್ರು ಬರ್ರಿ ಅಂತೀವಿ ಅಷ್ಟೇನೆ. ನಾವು ದರ್ಶನ್ ಪತ್ನಿ ಉಂಟು, ಮಂತ್ರಿ ಉಂಟು, ನಮ್ಗ್ಯಾಕೆ? ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ದರ್ಶನ್ಗೆ ಏನಾದರೂ ಅನ್ಯಾಯ ಆಗಿದ್ರೆ ಕಾನೂನು ರೀತಿಯಲ್ಲಿ ಸರಿಪಡಿಸೋ ಕೆಲಸ ಮಾಡ್ತೀನಿ ಅಂತಾನೂ ರಾಮನಗರದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ರು. ಹೀಗಾಗಿ ಈ ಬಗ್ಗೆಯೂ ಸ್ವಾಮಿ ತಂದೆ ರಿಯಾಕ್ಟ್ ಮಾಡಿದ್ದಾರೆ. ದರ್ಶನ್ ಪತ್ನಿ ಉಂಟು, ಮಂತ್ರಿ ಉಂಟು, ಅದೆಲ್ಲ ನಮ್ಗ್ಯಾಕೆ? ಸರ್ಕಾರ ಪ್ರಕರಣವನ್ನ ನಡೆಸ್ತಾ ಇದೆ, ಮಂತ್ರಿಗಳು ಅವರ ಕರ್ತವ್ಯವನ್ನ ಅವ್ರು ನೋಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲ ಸರ್, ಈಗ ಪೊಲೀಸರ ಮೇಲೆ ಪ್ರೆಷರ್ ಆಗಿ ದರ್ಶನ್ ಆದಷ್ಟು ಬೇಗ ರಿಲೀಸ್ ಮಾಡ್ತಾರಂತ ಸರ್ಕಾರ ಐತಲ್ಲ ಸರ್, ಸರ್ಕಾರ ನಡೆಸುತ್ತೆ. ಸ್ವತಃ ಡಿಸಿಎಂ ಅವ್ರನ್ನೇ ಭೇಟಿಯಾಗಿ ಮಿನಿಸ್ಟರ್ ಅವ್ರು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ನಾವ್ ಯಾಕೆ ರಿಲೀಸ್ ಮಾಡೋದು? 2011 ದರ್ಶನ್ ನುಡಿದಂತೆಯೇ ಆಯ್ತಾ? ಒಮ್ಮೊಮ್ಮೆ ನಾವಾಡೋ ಮಾತುಗಳು ಸತ್ಯವಾಗ್ಬಿಡ್ತಾವೆ. ದರ್ಶನ್ ವಿಷಯದಲ್ಲೂ ಇದೇ ರೀತಿ ಆಯ್ತಾ ಅನ್ನೋ ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ. ಯಾಕಂದ್ರೆ 13 ಹಿಂದೆ ಪತ್ನಿ ಜೊತೆಗಿನ ಜಗಳ ವಿಚಾರವಾಗಿ ದರ್ಶನ್ ಜೈಲ್ ಸೇರಿದ್ರು. ರಿಲೀಸ್ ಆದ ದಿನ ಫ್ರೆಂಡ್ಸ್ ಅಭಿಮಾನಿಗಳೆಲ್ಲ ಸೇರಿದ್ರು. ಆಗ ಜೈಲಿಂದ ಹೊರಗಡೆ ಬರುವಾಗ ಜೈಲಿನ ಸಿಬ್ಬಂದಿಗೆ ಹೋಗಿ ಬರ್ತೀನಿ ಅಂದಿದ್ರಂತೆ. ಕಾಕತಾಳಿಯವೋ ಏನೋ, ದರ್ಶನ್ ಅವತ್ತು ಹೇಳದಂತೆಯೇ ಈಗ ಆಗಿದೆ ಅಂತ ಜೈಲಿನ ಸಹಾಯಕ ಅಧೀಕ್ಷಕರಾಗಿದ್ದ ಸತೀಶ್ ಅವರು News18 ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕಾಕತಾಳಿ ಅನ್ನೋಂಗೆ ಜೈಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವ್ರ ಲಾಯರು ಫ್ರೆಂಡ್ಸು ಎಲ್ಲ ಇದ್ದಾರಲ್ವಾ, ಸ್ಟಾಫ್ಗೆ ಎಲ್ಲರಿಗೂ ಸೇರಿಸ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್, ಹೋಗಿ ಬರ್ತೀನಿ, ನೀವೆಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಒಂದು ಮಾತು, ಹೋಗಿ ಬರ್ತೀನಿ ಅಂತಿದ್ದು ಹಂಗಾಗಿ ಹೇಳಿದ್ದೀನಿ. ಒಟ್ಟಿನಲ್ಲಿ ದರ್ಶನ್ರ ಸಂಕಷ್ಟಗಳ ಸರಣಿ ಮುಂದುವರೆದಿದ್ದು ಜೈಲ್ ಡೈರಿಯಲ್ಲಿ ಹೊಸ ಹೊಸ ಪುಟಗಳು ಸೇರಿಕೊಳ್ತಾ ಇವೆ. ವಿನಾಯಕ್ ತೊಡರನಾಳ್, News18, ಚಿತ್ರದುರ್ಗ.